हाय फ्रेंड्स, मस्त मग डॉट कॉम ना लीडर सरणिया विशेष एपिसोड के स्वागत। नानु अमर प्रसाद। स्नेहितरे, नावु लीडर सरणियल्ली नम्म देशक्के नम्म नाडिगे इडी जगत्तिगे तम्मदे आद कोडुगेयन्न कोट्टु जनर बदुकिन मेले दोड्ड परिणाम उंटु माडिदंत इंपैक्ट माडिद इन्स्पायर माडिदंत महान साधकर बग्गे तिळिसिकोड्ता बंदिद्दीवि। ಇವತ್ತು ಕೂಡ ಅಂತಹದ್ದೇ ಒಬ್ಬ ವ್ಯಕ್ತಿ ಬಗ್ಗೆ ತಿಳಿಸೋಕೆ ಹೊರಟಿದ್ವಿ. ಜಾಗತಿಕವಾಗಿ ಇವತ್ತು ನಾವೇನು ಟೆಕ್ನಾಲಜಿ ಯುಗ, ತಂತ್ರಜ್ಞಾನದ ಕಾಲ ಅಂತ ಕರಿತೀವೋ, ಅದರ ಆರ್ಕಿಟೆಕ್ಟ್, ಅದರ ಶಿಲ್ಪಿಗಳು ಅಂತಲೇ ಹೇಳಬಹುದಾದ ಮತ್ತು ಆವಿಷ್ಕಾರವನ್ನು ತಮ್ಮ ಜೀವನದ ಗುರಿಯನ್ನಾಗಿ ಮಾಡಿಕೊಂಡು ಬದುಕಿದ್ದ ಆಪಲ್ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಬಗ್ಗೆ ಹೇಳೋಕೊರಟಿದ್ವಿ. ಆದರೆ ಮತ್ತೊಬ್ಬ ಸಾಧಕ, ಮೈಕ್ರೋಸಾಫ್ಟ್ನ ಸಂಸ್ಥಾಪಕ ಬಿಲ್ ಗೇಟ್ಸ್ ಬಗ್ಗೆ ಹೇಳಿದೆ. ಸ್ಟೀವ್ ಜಾಬ್ಸ್ ಕತೆ ಕೂಡ ಅಪೂರ್ಣ. ಹಾಗಾಗಿ ಅವರು ಲೀಡರೇ, ಇವರು ಲೀಡರೇ ಅಲ್ವಾ, ಮರ್ಜ್ ಮಾಡಿ ಇಬ್ಬರು ದಿಗ್ಗಜರ ಕಥೆಯನ್ನು ಒಟ್ಟಿಗೆ ಹೇಳೋ ಪ್ರಯತ್ನ ಮಾಡ್ತಾ ಇದ್ವಿ. ಇವರಿಬ್ಬರ ಫ್ರೆಂಡ್ಶಿಪ್ ಹೇಗಿತ್ತು, ಹಾವು ಮುಗಿಸಿ ಆಟ ಹೇಗಿತ್ತು, ಆ್ಯಪಲ್ಗೂ ಮೈಕ್ರೋಸಾಫ್ಟ್ಗೂ ಇದ್ದ ಕನೆಕ್ಷನ್ ಏನು, ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ಅದನ್ನು ನಾವು ಬಹಿರಂಗ ಮಾಡ್ತೀವಿ ಇವತ್ತು. ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ. ವಿಡಿಯೋವನ್ನು ಕಡೆ ತನಕ ನೋಡಿ. ನೀವಿನ್ನು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಡಿಜಿಟಲ್ ಏಜ್ ಅಥವಾ ಡಿಜಿಟಲ್ ಯುಗ ಅನ್ನೋದು ಸುಮ್ಮನೆ ಆಗಲಿಲ್ಲ. ಅದು ತಂತ್ರಜ್ಞಾನ ಕ್ಷೇತ್ರದ ಎರಡು ದೈತ್ಯರ ನಡುವಿನ ನಿರಂತರ ಸಂಘರ್ಷದಿಂದ ಹುಟ್ಟಿದ್ದು. ಒಬ್ಬರು ಬಿಲ್ ಗೇಟ್ಸ್, ಅದ್ಭುತ ಕಂಪ್ಯೂಟರ್ ಪ್ರತಿಭೆ, ಮತ್ತೊಬ್ಬರು ಸ್ಟೀವ್ ಜಾಬ್ಸ್, ಹುಟ್ಟು ಅನ್ವೇಷಣಾಕಾರ. ಇವರಿಬ್ಬರ ನಡುವಿನ ನಿರಂತರ ಸ್ನೇಹ, ಸಹಕಾರ, ಸಂಘರ್ಷ, ಪ್ರತಿಸ್ಪರ್ಧೆಯಿಂದ ಇವತ್ತಿನ ಡಿಜಿಟಲ್ ಯುಗ ನಿಂತುಕೊಂಡಿದೆ. ಒಬ್ಬರ ಕತೆ ಹೇಳಿ ಮತ್ತೊಬ್ಬರನ್ನ ಬಿಟ್ಟರೆ ಕಥೆ ಕಂಪ್ಲೀಟ್ ಆಗಲ್ಲ. ಹೀಗಾಗಿ ಅವರ ಜೀವನವನ್ನು ಪ್ಯಾರಲೆಲ್ ಆಗಿ, ಸೈಮಲ್ಟೇನಿಯಸ್ಲಿ, ಜೊತೆ ಜೊತೆಗೇನೆ, ಒಟ್ಟೊಟ್ಟಾಗಿ ನೋಡ್ತಾ ಹೋಗಬೇಕಾಗತ್ತೆ. ಆಪಲ್ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಹುಟ್ಟಿದ್ದು 1955 ಫೆಬ್ರವರಿ 24 ಪಾಲ್ ಮತ್ತು ಕ್ಲಾರಾ ಅನ್ನೋ ದಂಪತಿಯ ದತ್ತುಪುತ್ರನಾಗಿ ಸ್ಟೀವ್ ಜಾಬ್ಸ್ ಬೆಳೀತಾರೆ. ಅಂತಹ ಯಂಗ್ ಏಜಲ್ಲೇ ಸ್ಟೀವ್ ಜಾಬ್ಸ್ಗೆ ಎಲೆಕ್ಟ್ರಾನಿಕ್ಸ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಇರುತ್ತೆ. ಕ್ಯಾಲಿಫೋರ್ನಿಯಾದ ತಮ್ಮ ಮನೆಯ ಗ್ಯಾರೇಜ್ನಲ್ಲಿ ಸದಾ ಮಷಿನ್ಗಳೊಂದಿಗೆ ಒಂದಿಲ್ಲ ಒಂದು ಚಟುವಟಿಕೆಗಳಲ್ಲಿ ಬ್ಯುಸಿ ಆಗಿರ್ತಾನೆ ಇದ್ರು ಸ್ಟೀವ್ ಜಾಬ್ಸ್. ಹೋಮ್ ಸೈಡ್ ಹೈಸ್ಕೂಲ್ನಲ್ಲಿ ಇವರಿಗೆ ಸ್ಟೀವ್ ವೋಜ್ನಿಯಾಗ್ ಜೊತೆಯಾಗ್ತಾರೆ. ಮುಂದೆ ಅವರು ಕೂಡ ಆ್ಯಪಲ್ನ ಸಹ ಸಂಸ್ಥಾಪಕರಾಗ್ತಾರೆ. ಹೇಗೆ ಹೈಸ್ಕೂಲ್ ನಂತರ ಜಾಬ್ 1972 ಆರೆಗಾನ್ನ ರೀಡ್ ಕಾಲೇಜ್ ಸೇರಿದ್ರು. ಆದರೆ 6 ಕಾಲೇಜನ್ನು ಬಿಟ್ಬಿಟ್ರು. ಸ್ಯಾನ್ ಫ್ರಾನ್ಸಿಸ್ಕೋಗೆ ಮೂವ್ ಆಗಿ 1976 ಅಲ್ಲಿ ವೋಜ್ನಿಯಾಗ್ ಜೊತೆಗೆ ಸೇರಿಕೊಂಡು ಸಣ್ಣ ಪ್ರಮಾಣದಲ್ಲಿ ಆಪಲ್ ಸಂಸ್ಥೆಯನ್ನು ಶುರು ಮಾಡಿದ್ರು. ಇನ್ನು ಬಿಲ್ ಗೇಟ್ಸ್ ಕೂಡ ಸ್ಟೀವ್ ಜಾಬ್ಸ್ ಹುಟ್ಟಿದ ವರ್ಷವೇ ಅಂದರೆ 1955 ಸಿಯಾಟಲ್ನಲ್ಲಿ ಹುಟ್ಟಿದ್ರು. ಇವ್ರಿಗೂ ಕೂಡ ಶುರುವಿನಿಂದಲೇ ತಂತ್ರಜ್ಞಾನ, ಟೆಕ್ನಾಲಜಿ ಮೇಲೆ ಬಹಳ ಆಸಕ್ತಿ ಇತ್ತು. 1973 ಹಾರ್ವರ್ಡ್ ಯೂನಿವರ್ಸಿಟಿ ಸೇರಿದ ಇವರು 2 ಕಾಲೇಜ್ ಬಿಟ್ಟರು. ಫಾರ್ಮಲ್ ಎಜುಕೇಷನ್ ಅಂದರೆ ರೆಗ್ಯುಲರ್ ಕಾಲೇಜಿನ ಶಿಕ್ಷಣದ ಬದಲು ಬಿಲ್ ಗೇಟ್ಸ್ಗೆ ಕೋಡಿಂಗ್ ಬಗ್ಗೆ ಮತ್ತು ತಮ್ಮದೇ ಆದ ಕಂಪನಿ ಓಪನ್ ಮಾಡೋ ಬಗ್ಗೆ ಹೆಚ್ಚಿನ ಆಸಕ್ತಿ ಇತ್ತು. ಹೀಗಾಗಿ 1975 ಅಂದರೆ ಆ್ಯಪಲ್ ಶುರುವಾಗೋದಕ್ಕೂ 1 ಮುಂಚೆ ತಮ್ಮ ಸ್ನೇಹಿತ ಪಾಲ್ ಅಲೆನ್ ಜೊತೆಗೆ ಮೈಕ್ರೋಸಾಫ್ಟ್ ಅನ್ನೋ ಕಂಪನಿಯನ್ನು ಶುರು ಮಾಡಿದ್ರು. 1960 ಕಂಪ್ಯೂಟರ್ ಅನ್ನೋದು ಕೇವಲ ಸೈಂಟಿಫಿಕ್ ರಿಸರ್ಚ್ ಸೆಂಟರ್ಗಳಲ್ಲಿ ಮಾತ್ರ, ದೊಡ್ಡ ದೊಡ್ಡ ಇಲಾಖೆಗಳಲ್ಲಿ ಮಾತ್ರ ಇರ್ತಾ ಇತ್ತು. ತುಂಬ ಬೇಸಿಕ್ ಕೆಲಸಗಳನ್ನಷ್ಟೇ ಮಾಡ್ತಾ ಇತ್ತು. ಪ್ರತಿಯೊಬ್ಬರು ತಮ್ಮ ಹತ್ರ ಕಂಪ್ಯೂಟರ್, ಲ್ಯಾಪ್ಟಾಪ್ ಇಟ್ಕೋಬಹುದು ಅನ್ನೋ ಕಲ್ಪನೆ ಆಗಿನ್ನು ಯಾರಿಗೂ ಇರಲೇ ಇಲ್ಲ. ಆದರೆ ಇದರಲ್ಲಿ ಬಿಸ್ನೆಸ್ನ ಅವಕಾಶ ಕಂಡ ಸ್ಟೀವ್ ಜಾಬ್ಸ್ ಪರ್ಸ್ನಲ್ ಕಂಪ್ಯೂಟರ್ ಅಥವಾ PC ಇಂಟ್ರೊಡ್ಯೂಸ್ ಮಾಡ್ತಾರೆ. ಮೊದಲ ಬಾರಿಗೆ ಕಂಪ್ಯೂಟರ್ಗೆ ಕೀಬೋರ್ಡ್ ಮತ್ತು ಮಾನಿಟರ್ ಅನ್ನೋ ಸಾಧನಗಳನ್ನು ಸೇರಿಸ್ತಾರೆ. ಆದರೆ ಇಂತಹ ಕ್ರಾಂತಿಕಾರಿ ಕಾನ್ಸೆಪ್ಟ್ ಇದ್ದರೂ ಕೂಡ ಅದಕ್ಕೆ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಗೋದಿಲ್ಲ. ಇತ್ತ ಮತ್ತೊಂದು ಕಡೆ ಬಿಲ್ ಗೇಟ್ಸ್ ತಮ್ಮ ಮೈಕ್ರೋಸಾಫ್ಟ್ನಲ್ಲಿ ಈ ಕಂಪ್ಯೂಟರ್ಗಳಿಗೆ ಬೇಕಾದ ಆತ್ಮ ಅಂದರೆ ಸಾಫ್ಟ್ವೇರ್ಗಳನ್ನು ಬರಿತಾ ಇರ್ತಾರೆ. ಹೀಗಾಗಿ ಜಾಬ್ಸ್ ಮತ್ತು ವೋಜ್ನಿಯಾಕ್ ತಮ್ಮ ಆ್ಯಪಲ್ ಕಂಪ್ಯೂಟರ್ಗಳಿಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಬಿಲ್ ಗೇಟ್ಸ್ರನ್ನೇ ಸಂಪರ್ಕಿಸ್ತಾರೆ. ಇವ್ರ ಹತ್ರ ಹಾರ್ಡ್ವೇರ್ ಇದೆ, ಇವ್ರ ಹತ್ರ ಸಾಫ್ಟ್ವೇರ್ ಇದೆ. ಒಬ್ಬರ ಮೇಲೊಬ್ಬರಿಗೆ ಡಿಪೆಂಡೆನ್ಸಿ ಅಲ್ಲಿಂದಲೇ ಶುರುವಾಗುತ್ತೆ. ಇಂಥ ಒಂದು ಅವಕಾಶಕ್ಕಾಗಿ ಕಾದು ಕೂತಿದ್ದ ಬಿಲ್ ಗೇಟ್ಸ್ ಆ್ಯಪಲ್ಗೆ ಸಾಫ್ಟ್ವೇರ್ ಕೊಡೋಕೆ ಆ ಕೂಡಲೇ ಒಪ್ಕೊಳ್ತಾರೆ. ಇದರಂತೆ ಒಂದು ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ಅಂದರೆ ಎಕ್ಸೆಲ್, ಒಂದು ವರ್ಡ್ ಪ್ರೊಸೆಸಿಂಗ್ ಪ್ರೋಗ್ರಾಮ್ ಅಂದರೆ ವರ್ಡ್, ಮತ್ತೊಂದು ಬೇಸಿಕ್ ಅನ್ನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮಾಡಿಕೊಡ್ತಾರೆ. ಈ ರೀತಿ ಗೇಟ್ಸ್ ಮತ್ತು ಜಾಬ್ಸ್ರ ಸಂಬಂಧ ಶುರುವಾಗುತ್ತೆ. ಆದರೆ ಈ ಭೇಟಿ ವೇಳೆ ಸ್ಟೀವ್ ಜಾಬ್ಸ್ ಬಿಹೇವ್ ಮಾಡಿದ ರೀತಿ ಇತ್ತಲ್ಲ, ವರ್ತಿಸಿದ
ರೀತಿ ಅದು ಬಿಲ್ ಗೇಟ್ಸ್ ಇಷ್ಟಪಡಲಿಲ್ಲ ಅಂತ ಮುಂದೆ ಅವರೇ ಹೇಳ್ಕೊಂಡಿದ್ದು ಕೂಡ ಉಂಟು. ಆದರೆ ಅವರ ಟೆಕ್ನಿಕಲ್ ಪಾರ್ಟ್ನರ್ಶಿಪ್ ಮಾತ್ರ ಅಲ್ಲಿಂದ ಶುರುವಾಯಿತು. ಈ ರೀತಿ ಇಬ್ಬರ ಬೆಳವಣಿಗೆ ಕೂಡ ಕೆಲವೊಂದ್ಸಲ ಒಬ್ಬರ ಮೇಲೊಬ್ಬರು ಡಿಪೆಂಡ್ ಆಗೋತಾರ, ಇನ್ನು ಕೆಲವೊಂದು ಸಲ ಪ್ರತಿಸ್ಪರ್ಧಿಗಳಂತೆ ಫೈಟ್ ಮಾಡೋತಾರ. ಈ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ಎಷ್ಟೇ ಆದರೂ ಕೂಡ ಆಪಲ್ ಆಗತಾನೆ ಇಂಡಸ್ಟ್ರಿಗೆ ಕಾಲಿಟ್ಟ ಕಂಪನಿ. ಆದರೆ ಆಪಲ್ಗೂ ಮುಂಚೆನೆ ಕಂಪ್ಯೂಟರ್ ಜಗತ್ತಲ್ಲಿ ಕಾಲಿಟ್ಟು ಅದಾಗಲೇ ಸಾಕಷ್ಟು ದೊಡ್ಡ ಕಂಪ್ನಿಯಾಗಿ ಬೆಳೆದಿತ್ತು. ಯಾವುದು? IBM. ಹಾಗಾಗಿ ಬಿಲ್ ಗೇಟ್ಸ್ ಕಣ್ಣು IBM ಮೇಲೆ ಹೋಗುತ್ತೆ. ಜಗತ್ತಿನ ಅತಿದೊಡ್ಡ ಕಂಪ್ಯೂಟರ್ ಉತ್ಪಾದಕ ಕಂಪನಿಗೆ ತಾನು ಸಾಫ್ಟ್ವೇರ್ ಕೊಡಬೇಕು ಅಂತ ಅಂದ್ಕೊಳ್ತಾರೆ. IBM ಅನ್ನು ಅಪ್ರೋಚ್ ಕೂಡ ಮಾಡ್ತಾರೆ. ಅದಾಗಲೇ IBM ತಾನು ಕೂಡ ಈ ಪರ್ಸ್ನಲ್ ಕಂಪ್ಯೂಟರ್ ಅಂದರೆ PCಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇರುತ್ತೆ. ಅದೇ ಟೈಮ್ನಲ್ಲಿ ಬಿಲ್ ಗೇಟ್ಸ್ IBM ನಿಮ್ಮ ಕಂಪ್ಯೂಟರ್ಗಳಿಗೆ OS ಅಂದರೆ ಆಪರೇಟಿಂಗ್ ಸಿಸ್ಟಮ್ಗಳ ಅಗತ್ಯ ಇದೆ, ಈ ಆಪರೇಟಿಂಗ್ ಸಿಸ್ಟಮ್ಗಳಿದ್ರೆ ನಿಮ್ಮ PCಗಳು ಕಂಪ್ಲೀಟ್ ಆಗುತ್ತೆ, ಪರ್ಫೆಕ್ಷನ್ಗೆ ಬರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಈ ಆಪರೇಟಿಂಗ್ ಸಿಸ್ಟಮ್ ಈಗಾಗಲೇ ನಮ್ಮ ಹತ್ರ ಇದೆ, ನಾವು ಅದನ್ನು ನಿಮಗೆ ಕೊಡ್ತೀವಿ ಅಂತ ಡೀಲ್ ಮಾಡ್ತಾರೆ. ಆದರೆ ವಿಷಯ ಗೊತ್ತಾ, ಅಸಲಿಗೆ ಆಗ ಮೈಕ್ರೋಸಾಫ್ಟ್ ಹತ್ರ OS ಇನ್ನೂ ರೆಡಿನೇ ಆಗಿರೋದಿಲ್ಲ. IBM ಜೊತೆಗಿನ ಮೀಟಿಂಗ್ನಿಂದ ವಾಪಸ್ ಬಂದ ಬಿಲ್ ಗೇಟ್ಸ್ ನೇರವಾಗಿ ಈಗಾಗಲೇ OS ಡೆವಲಪ್ ಮಾಡ್ತಾ ಇದ್ದ ಚಿಕ್ಕ ಸಾಫ್ಟ್ವೇರ್ ಕಂಪನಿಯೊಂದನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಒಳ್ಳೆ ರೇಟ್ಗೆ ಆ OS ಖರೀದಿ ಮಾಡಿ ಅದಕ್ಕೆ ಮೈಕ್ರೋಸಾಫ್ಟ್ DOS ಅಂತ ಹೆಸರಿಡ್ತಾರೆ. ಈ ರೀತಿ ಮೈಕ್ರೋಸಾಫ್ಟ್ನ ಮೊತ್ತ ಮೊದಲ OS ಆಪರೇಟಿಂಗ್ ಸಿಸ್ಟಮ್ ತಯಾರಾಗುತ್ತೆ. ನಂತರ ಇದನ್ನು IBM ಕೊಟ್ಟು ಜೊತೆಗೆ ಈ ಸಾಫ್ಟ್ವೇರ್ನ ನಾನು ಇನ್ನೂ ಬೇರೆ ಯಾರಿಗೆ ಬೇಕಾದರೂ ಕೂಡ ಮಾರಬಹುದು ಅನ್ನೋ ನಾನ್ ನೆಗೋಷಿಯೇಬಲ್ ಒಪ್ಪಂದವನ್ನು ಕೂಡ ಮಾಡ್ಕೊಳ್ತಾರೆ. ಇದ್ರ ಬಗ್ಗೆ ತಕರಾರು ತೆಗೆಯಂಗಿಲ್ಲ ಅಂತ. ಇದು ಮುಂದೆ ಸಾಫ್ಟ್ವೇರ್ ಜಗತ್ತಲ್ಲಿ ಮೈಕ್ರೋಸಾಫ್ಟ್ ತನ್ನ ದೈತ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡೋಕ್ಕೆ ಮುಖ್ಯ ಕಾರಣ ಆಗುತ್ತೆ. ಅದುವರೆಗೂ ಕಂಪ್ಯೂಟರ್ಗಳಲ್ಲಿ ಏನೇ ಫಂಕ್ಷನ್ ಆಪರೇಟ್ ಮಾಡಬೇಕಂದ್ರೂ ಕೂಡ ಬರೀ ಟೆಕ್ಸ್ಟ್ಗಳಲ್ಲಿ ಕೀಬೋರ್ಡ್ ಮೂಲಕ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಉದಾಹರಣೆಗೆ ನಾವೀಗ ಬೂಟ್ ಸಿಸ್ಟಮ್ನಲ್ಲಿ ಆಪರೇಟ್ ಮಾಡ್ತೀವಲ್ಲ ಆ ರೀತಿ. ಆಗ ಇನ್ನು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ GUI ಅಥವಾ ಈ ಮೌಸ್ ಪಾಯಿಂಟರ್ನಿಂದ ಆಪರೇಟ್ ಮಾಡೋ ಸಿಸ್ಟಮ್ ಡೆವಲಪೇ ಆಗಿರಲಿಲ್ಲ. ಆದರೆ ಅದನ್ನು ಮೊದಲು ಡೆವಲಪ್ ಮಾಡೋದು ಜೆರಾಕ್ಸ್ ಕಂಪನಿ. ಹೌದು, ಜೆರಾಕ್ಸ್ ಮಷೀನ್ ಅಂತೀವಲ್ಲ ಅದು ಆ್ಯಕ್ಚುಲಿ ಜೆರಾಕ್ಸ್ ಮಷೀನ್ ಹೆಸರಲ್ಲ, ಅದೊಂದು ಕಂಪನಿ ಹೆಸರು. ಆ ಕಂಪ್ನಿ ತಂದಿರೋ ಉಪಕರಣ ಅದು. ಸೊ ಆ ಕಂಪನಿ ಈ GUIಯನ್ನು ಅಭಿವೃದ್ಧಿಪಡಿಸಿರುತ್ತೆ. ಇದರ ಅಗಾಧ ಲಾಭವನ್ನು ಅರ್ಥ ಮಾಡಿಕೊಂಡ ಸ್ಟೀವ್ ಜಾಬ್ಸ್ ಈ ಹೊಸ ಆವಿಷ್ಕಾರವನ್ನು ಆ್ಯಪಲ್ನ ಮ್ಯಾಕಿಂಟಾಶ್ ಕಂಪ್ಯೂಟರ್ಗಳಲ್ಲಿ ಅಳವಡಿಸ್ಕೊಳ್ತಾರೆ. ಜೊತೆಗೆ ಬಿಲ್ ಗೇಟ್ಸ್ರನ್ನು ಕರೆದು ಈ ವಿಸ್ಮಯವನ್ನು ತೋರಿಸ್ತಾರೆ, ಹೆಂಗಿದೆ ನೋಡಿ ಅಂತ. ಆದರೆ ಇದರಿಂದ ಪ್ರಭಾವಿತರಾದ ಬಿಲ್ ಗೇಟ್ಸ್ ತಾವು ಕೂಡ ಇಂಥದ್ದೇ ಒಂದು GUI ಉಳ್ಳ OS ಡೆವಲಪ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗಲೇ ಮೈಕ್ರೋಸಾಫ್ಟ್ನ ವಿಂಡೋಸ್ ಜನ್ಮ ತಾಳೋದು. ಈ ವಿಷಯ ಗೊತ್ತಾದ ಕೂಡಲೇ ಸ್ಟೀವ್ ಜಾಬ್ಸ್ ಬಿಲ್ ಗೇಟ್ಸ್ ಮೇಲೆ ಹರಿಹಾಯ್ತಾರೆ. ನಾನು ನಿನ್ನ ನಂಬಿದೆ, ಆದರೆ ನೀನು ನಂಬಿಂದಾನೇ ಸಾಫ್ಟ್ವೇರ್ಗಳನ್ನು ಕದಿತಾ ಇದೀಯಾ ಅಂತ ಕೆಂಡ ಹಾಕ್ತಾರೆ. ಸ್ಟೀವ್ ಜಾಬ್ಸ್ರ ಕೋಪ ತಾಪದ ಮಾತುಗಳಿಗೆ ಕೂಲಾಗಿ ಉತ್ತರ ಕೊಟ್ಟ, ಜೆಂಟಲ್ಮನ್ ರೀತಿ ಉತ್ತರ ಕೊಟ್ಟಂಥ ಬಿಲ್ ಗೇಟ್ಸ್ ಏನು ಹೇಳ್ತಾರೆ ಗೊತ್ತಾ, ನೀವು ಜೆರಾಕ್ಸ್ ಕಂಪನಿಯಿಂದ ಇದನ್ನು ಕದ್ದಿದ್ದೀರಿ, ನಾನು ನಿಮ್ಮಿಂದ ಕದ್ದಿತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಆದರೆ ಈ ವಿಚಾರ ಇಬ್ಬರ ನಡುವಿನ ಸಂಬಂಧ ಸಂಪೂರ್ಣ ಹಳಸಿ ಹೋಗೋಕ್ಕೆ ಕಾರಣ ಆಗುತ್ತೆ. ಈಗಾಗಲೇ ಮ್ಯಾಕಿಂಟಾಶ್ ರೆಡಿ ಇದ್ದರಿಂದ ಆ್ಯಪಲ್ ತುರ್ತಾಗಿ ಅದನ್ನು ಲಾಂಚ್ ಮಾಡುತ್ತೆ. ಆದರೆ ಮ್ಯಾಕಿಂಟಾಶ್ ಸಖತ್ ಪಾಪ್ಯುಲರ್ ಆಗುತ್ತಾದರೂ ಕೂಡ ವ್ಯಾವಹಾರಿಕವಾಗಿ ಜಾಸ್ತಿ ಲಾಭವನ್ನು ತಂದುಕೊಡುವಲ್ಲಿ ವಿಫಲ ಆಗುತ್ತೆ. ಇದರ ಮಧ್ಯೆ ಸ್ಟೀವ್ ಜಾಬ್ಸ್ರಿಂದ ಅವರ ಹುಚ್ಚು ಕಲ್ಪನೆಗಳಿಂದ ಆ್ಯಪಲ್ಗೆ ಲಾಸ್ ಆಗ್ತಾ ಇದೆ ಅಂತ ಆ್ಯಪಲ್ನ ಬೋರ್ಡೇ ಅವ್ರನ್ನ ಕಂಪನಿಯಿಂದ ಹೊರಗೆ ಹಾಕಿಬಿಡುತ್ತೆ. ಆತ 1985 ಮೈಕ್ರೋಸಾಫ್ಟ್ ವಿಂಡೋಸನ್ನು ಲಾಂಚ್ ಮಾಡುತ್ತೆ. ವಿಂಡೋಸ್ ಲಾಂಚ್ ಆದ ನಂತರ ಇತಿಹಾಸ ಸೃಷ್ಟಿಯಾಗುತ್ತೆ. ವಿಂಡೋಸ್ ವಿಶ್ವದ ಪ್ರತಿಯೊಂದು ಕಂಪ್ಯೂಟರ್ನ ಜೀವ ಆಗುತ್ತೆ, ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ. ಆಪರೇಟಿಂಗ್ ಸಿಸ್ಟಮ್ ಅಂದರೆ ವಿಂಡೋಸ್, ವಿಂಡೋಸ್ ಅಂದರೆ ಆಪರೇಟಿಂಗ್ ಸಿಸ್ಟಮ್. ಅದಕ್ಕೆ ಬೇರೆ ಪರ್ಯಾಯವೇ ಇಲ್ವೇನೋ ಅನ್ನುವಷ್ಟು ಮಟ್ಟಿಗೆ ಪಾಪ್ಯುಲರ್ ಆಗುತ್ತೆ. ಇನ್ನು ಆ್ಯಪಲ್ನಿಂದ ಆಚೆ ಬಂದ ಸ್ಟೀವ್ ಜಾಬ್ಸ್ ನೆಕ್ಸ್ಟ್ ಅನ್ನೋ ಕಂಪನಿಯನ್ನು ಶುರು ಮಾಡ್ತಾರಾದರೂ ಕೂಡ ಅದು ವರ್ಕೌಟ್ ಆಗಲ್ಲ. ಅತ್ತ ಆ್ಯಪಲ್ ಕೂಡ ಸ್ಟೀವ್ ಜಾಬ್ಸ್ರ ಇನೋವೇಷನ್, ಹೊಸ ಹೊಸ ಯೋಚನೆಗಳು, ಕ್ರಾಂತಿಕಾರಿ ಐಡಿಯಾಗಳಿಲ್ಲದೆ ಸೊರಗಿ ಹೋಗ್ತಾ ಇರುತ್ತೆ. 90ರ ದಶಕದ ಮಧ್ಯದಲ್ಲಿ ಆ್ಯಪಲ್ ದಿವಾಳಿ ಆಗೋ ಮಟ್ಟಕ್ಕೆ ತಲುಪುತ್ತೆ. ಕೊನೆಗೆ ಅನಿವಾರ್ಯವಾಗಿ ಬೇರೆ ದಾರಿ ಕಾಣದೆ ಆ್ಯಪಲ್ನ ಬೋರ್ಡ್ ಮತ್ತು ಸ್ಟೀವ್ ಜಾಬ್ಸ್ರನ್ನ ಕಂಪನಿಗೆ ಸೇರಿಸ್ಕೊಳ್ಳುತ್ತೆ. ಆ್ಯಪಲ್ನ ಚುಕ್ಕಾಣಿ ಹಿಡಿದ ತಕ್ಷಣ ಕಂಪನಿಯನ್ನು ಮೇಲಕ್ಕೆ ತೋಕೆ ಸ್ಟೀವ್ ಜಾಬ್ಸ್ ಮೊದಲು ಮಾಡಬೇಕಾದ ಕೆಲಸ ಅಂದರೆ ಅದರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸೋದು. ಹೀಗಾಗಿ ಅವರಿಗೆ ಹಣದ ಅಗತ್ಯ ಇರುತ್ತೆ. ಆಗ ಸ್ಟೀವ್ ಜಾಬ್ಸ್ ಹಣಕ್ಕಾಗಿ ಮೊರೆ ಹೋಗೋದು ಯಾರ ಬಳಿ ಗೊತ್ತಾ?
ಯಾರನ್ನ ಅಷ್ಟು ದಿನ ದೂಷಿಸ್ತಾ ಇದ್ರು, ಯಾರ ಪ್ರಾಡಕ್ಟ್ ಅನ್ನ ಟೀಕಿಸ್ತಾ ಇದ್ರು, ಯಾರು ಮೊದಲು ಫ್ರೆಂಡ್ ಆಗಿ ನಂತರ ದುಷ್ಮನ್ಗಳಾಗಿದ್ರು, ಅದೇ ಬಿಲ್ ಗೇಟ್ಸ್ ಬಳಿ. ಈಗ ದೊಡ್ಡ ಲಾರ್ಡ್ ತರ ಶ್ರೀಮಂತರಾಗಿದ್ದ ಬಿಲ್ ಗೇಟ್ಸ್ ಕೂಡ ಯಾವುದೇ ಹಿಂಜರಿಕೆ ಇಲ್ಲದೆ ಆಪಲ್ ನಲ್ಲಿ $150 million ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಸುಮಾರು 1,200 crore rupees ಹೂಡಿಕೆ ಮಾಡೋಕೆ ಒಪ್ಕೊಳ್ತಾರೆ. ಅದಾದ ಬಳಿಕ ಜಾಬ್ಸ್ ಬಿಲ್ ಗೇಟ್ಸ್ ಅನ್ನ ಹೊಗಳ್ತಾರೆ. ಬಿಲ್ ಗೇಟ್ಸ್ ಈ ಜಗತ್ತನ್ನ ಇನ್ನಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಜಾಬ್ಸ್ ಹೊಗಳ್ತಾರೆ. ಆಪಲ್ನ ಒಂದು ಈವೆಂಟ್ನಲ್ಲಿ ವರ್ಚುವಲ್ ಆಗೂ ಕೂಡ ಹಾಜರಾಗ್ತಾರೆ. ಆದರೆ ಜನ ಮಾತ್ರ ಬಿಲ್ ಗೇಟ್ಸ್ರನ್ನು ಅದಾಗಲೇ ದ್ವೇಷಿಸೋಕೆ ಟೀಕಿಸೋಕೆ ಶುರು ಮಾಡಿರ್ತಾರೆ. ಬಿಲ್ ಗೇಟ್ಸ್ರ ಬಿಸ್ನೆಸ್ ಸ್ಟ್ರಾಟಜಿಗಳು ಕಾಂಪಿಟಿಟಿವ್ ಆಗಿಲ್ಲ, ಸ್ಪರ್ಧಾತ್ಮಕವಾಗಿಲ್ಲ, ಇವರು ನಂಬಿದವರಿಗೆ ಮೋಸ ಮಾಡ್ತಾರೆ, ಏಕಸ್ವಾಮ್ಯವನ್ನು ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ, ಎಲ್ಲವನ್ನ ಇವ್ರ ಕಂಟ್ರೋಲಿಗೆ ತಗೊಳ್ತಾ ಇದ್ದಾರೆ ಅಂತೆಲ್ಲ ಆರೋಪ ಮಾಡ್ತಾ ಇರ್ತಾರೆ. ಈ ಸಂಬಂಧ ಅಮೆರಿಕದಲ್ಲೇ ಗೇಟ್ಸ್ ವಿರುದ್ಧ ಆಂಟಿ ಟ್ರಸ್ಟ್ ಕೇಸ್ಗಳು ಕೂಡ ದಾಖಲಾಗ್ತಾ ಇರ್ತವೆ. ಆನಂತರ ಬಿಲ್ ಗೇಟ್ಸ್ ತಮ್ಮ ಇಮೇಜ್ಗೆ ಧಕ್ಕೆ ಆಗ್ತಿರೋದ್ರ ಬಗ್ಗೆ ಗಮನಿಸ್ತಾರೆ. ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದರೂ ಕೂಡ ಜನ ತಮ್ಮನ್ನು ಹೀನಾಯವಾಗಿ ನೋಡೋದನ್ನು ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ಇಷ್ಟು ಅಚೀವ್ ಮಾಡಿದ್ದೀನಿ, ಇಷ್ಟೆಲ್ಲ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದೀನಿ ನಾನು ಟೆಕ್ನಾಲಜಿಯಲ್ಲಿ, ಜನ ನನಗೆ ಬೈತಾನೆ ಇರ್ತಾರಲ್ಲ ಅಂತ ಯೋಚನೆ ಮಾಡ್ತಾರೆ. ಹೀಗಾಗಿ ಅವರು ತಮ್ಮ ಪತ್ನಿಯೊಂದಿಗೆ ಸೇರಿಕೊಂಡು ಬಿಲ್ ಆ್ಯಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಅನ್ನೋ ಚಾರಿಟಿ ಸಂಸ್ಥೆಯನ್ನು ಹುಟ್ಟುಹಾಕ್ತಾರೆ. ಈ ಸಂಸ್ಥೆ ಮೂಲಕ ಬಡವರಿಗೆ ಸಹಾಯ ಮಾಡೋದು, ಕ್ಯಾನ್ಸರ್, ಹವಾಮಾನ ಬದಲಾವಣೆಯಂಥ ಸಮಸ್ಯೆಗಳ ಕಡೆಗೆ ಗಮನ ಹರಿಸೋಕೆ ಕೈ ಹಾಕ್ತಾರೆ. ಇದು ವಿಶ್ವದ ಅತಿದೊಡ್ಡ ಚಾರಿಟಿ ಸಂಸ್ಥೆಯಾಗಿ ಬೆಳೆಯುತ್ತೆ. ಕೊನೆಗೆ 2000 ಇಸವಿಯಲ್ಲಿ ಮೈಕ್ರೋಸಾಫ್ಟ್ನಿಂದಲೇ ಕೆಳಗಿಳಿತು ಹೋಗಿ ಪೂರ್ಣ ಪ್ರಮಾಣದಲ್ಲಿ ಚಾರಿಟಿ ಸಂಸ್ಥೆಯಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಅತ್ತ ಸ್ಟೀವ್ ಜಾಬ್ಸ್ ಐಟ್ಯೂನ್ಸ್, ಐಪ್ಯಾಡ್ಸ್, ಐಪಾಡ್ಸ್, ಐಫೋನ್ಸ್ನಂತಹ ರೆವಲ್ಯೂಷನರಿ ಪ್ರಾಡಕ್ಟ್ಗಳನ್ನು ಮಾರ್ಕೆಟ್ಗೆ ಬಿಟ್ಟು ಆ್ಯಪಲನ್ನು ವಿಶ್ವದ ಅತಿದೊಡ್ಡ ಸಂಸ್ಥೆಯನ್ನಾಗಿ ಬೆಳೆಸ್ತಾ ಹೋಗ್ತಾರೆ. ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪನಿ ಇನ್ ದ ವರ್ಲ್ಡ್ ಅಂದರೆ ಇಡೀ ಜಗತ್ತಲ್ಲಿ ಅತ್ಯಂತ ಬೆಲೆ ಬಾಳೋ ಕಂಪನಿಯನ್ನಾಗಿ ಬೆಳೆಸ್ತಾರೆ. ಹೀಗಿದ್ರೂ ಕೂಡ ಒಬ್ಬರನ್ನೊಬ್ಬರು ಟೀಕ್ಸೋದು, ಅವರ ಪ್ರಾಡಕ್ಟನ್ನು ಇವರು ಜರಿಯೋದು ಕಂಟಿನ್ಯೂ ಆಗೇ ಇರುತ್ತೆ. ಆದರೆ ಕೊನೆಗೆ 2007 ಡಿಜಿಟಲ್ ಕಾನ್ಫರೆನ್ಸ್ ಅದರಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಳ್ಳೋ ಮೂಲಕ ತಮ್ಮ ಮಧ್ಯೆ ಮನಸ್ತಾಪ ಏನೂ ಇಲ್ಲ ಅಂತ ತೋರಿಸ್ಕೊಳ್ತಾರೆ. ಜೊತೆಗೆ ತುಂಬ ಅನ್ಯೋನ್ಯವಾಗಿ ಡಿಜಿಟಲ್ ರೆವಲ್ಯೂಷನ್ ಬಗ್ಗೆ, ತಮ್ಮ ಒಡನಾಟದ ಬಗ್ಗೆ ಮಾತಾಡ್ತಾರೆ. ಆದರೆ ಸ್ಟೀವ್ ಜಾಬ್ಸ್ರಿಗೆ ಮಾತ್ರ ಅಷ್ಟೊತ್ತಿಗಾಗಲೇ ಕ್ಯಾನ್ಸರ್ ಅನ್ನೋ ಮಹಾಮಾರಿ ತಾಗ್ಬಿಟ್ಟಿರುತ್ತೆ. ಆ್ಯಪಲ್ನ ಯಾವುದೇ ಕೆಲಸದಲ್ಲಿ ಭಾಗಿಯಾಗೋಕ್ಕೆ ಸಾಧ್ಯ ಆಗದೇ ಇರೋ ಮಟ್ಟಿಗೆ ಜಾಬ್ಸ್ ಹೋಗಿರ್ತಾರೆ. ಹೀಗಾಗಿ 2011 ಜನವರಿಯಲ್ಲಿ ಆ್ಯಪಲ್ಗೆ ವಿದಾಯ ಹೇಳ್ತಾರೆ. ಆದರೆ ಕ್ಯಾನ್ಸರ್ ಕೂಡ ಆ ಹೊತ್ತಿಗೆ ಫೈನಲ್ ಸ್ಟೇಜ್ಗೆ ತಲುಪಿ ಅದೇ ವರ್ಷದ ಅಕ್ಟೋಬರ್ನಲ್ಲಿ ಸ್ಟೀವ್ ಜಾಬ್ಸ್ ಈ ಹಲೋಕ ತ್ಯಜಿಸ್ತಾರೆ. ಸ್ಟೀವ್ ಜಾಬ್ಸ್ ತಮ್ಮ ಕೊನೆಯ ದಿನಗಳನ್ನು ತಮ್ಮ ಪ್ರಬಲ ಪ್ರತಿಸ್ಪರ್ಧಿ, ತಾವು ಹೆಚ್ಚು ಟೀಕಿಸ್ತಾ ಇದ್ದ, ಜೊತೆಗೆ ಅಷ್ಟೇ ಟೀಕೆಗಳನ್ನು ಕೇಳ್ಪಟ್ಟ ಹಾಗೂ ತಮ್ಮ ಪ್ರಿಯ ಮಿತ್ರ ಕೂಡ ಆಗಿದ್ದ ಬಿಲ್ ಗೇಟ್ಸ್ರೊಂದಿಗೆ ಹೆಚ್ಚು ಟೈಮ್ ಕಳೆದಿರ್ತಾರೆ. ಈ ಬಗ್ಗೆ ಬಿಲ್ ಗೇಟ್ಸ್ ಮಾತಾಡ್ತಾ ತಮ್ಮ ನಡುವೆ ಶಾಂತಿ ಏರ್ಪಡಬೇಕು ಅನ್ನೋದಕ್ಕೆ ನಾವೇನು ಯುದ್ಧ ಮಾಡ್ತಾ ಇರಲಿಲ್ಲ, ನಾವಿಬ್ಬರು ಗ್ರೇಟ್ ಪ್ರಾಡಕ್ಟ್ಸ್ಗಳನ್ನು ಸೃಷ್ಟಿ ಮಾಡಿದ್ವಿ, ಮಾರಿದ್ವಿ, ಒಬ್ರಿಗೊಬ್ಬರು ಟಫ್ ಕಾಂಪಿಟಿಷನ್ ಕೊಟ್ವಿ. ಆದರೆ ಅದು ಪಾಸಿಟಿವ್ ಆಗಿತ್ತು, ಅಲ್ಲಿ ಯಾವ ಜಗಳ ಇರಲಿಲ್ಲ, ನಾವಿಬ್ಬರು ಒಬ್ರನ್ನೊಬ್ಬರು ತುಂಬ ರೆಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಟೆಕ್ನಾಲಜಿ ಕ್ಷೇತ್ರದ ಇಬ್ಬರು ಮಹಾನ್ ಸಾಧಕರನ್ನು ಒಟ್ಟಿಗೆ ಪರಿಚಯಿಸೋ ಪ್ರಯತ್ನ. ಹೇಳ್ತಾ ಹೋದರೆ ತುಂಬ ಹೇಳ್ಬೋದು, ಆ್ಯಪಲ್ ಸ್ಟೋರಿನೇ ಪ್ರತ್ಯೇಕವಾಗಿ ಹೇಳ್ಬೋದು, ವಿಂಡೋಸ್ ಸ್ಟೋರಿನೇ ಸಪ್ರೇಟಾಗಿ ಹೇಳ್ಬೋದು, ಆದರೆ ತೀರ ದೊಡ್ಡ ಆಗಿಬಿಡುತ್ತೆ, ತುಂಬ ದೊಡ್ಡ ವರದಿ ಆಗಿಬಿಡುತ್ತೆ. ಹೀಗಾಗಿ ಇವರಿಬ್ಬರ ಆರಂಭ ಮತ್ತು ಉತ್ತುಂಗಕ್ಕೇರಿದ್ದನ್ನು ಮಾತ್ರ ಹೇಳುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀವಿ. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.